ಬರ್ಮಿಂಗ್ಹ್ಯಾಂನಲ್ಲಿ ನಡೆದಿರೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತ ಮಹಿಳಾ ತಂಡ ಹೀನಾಯವಾದ ಸೋಲು ಕಂಡಿದೆ. 3 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿದ ಆಸ್ಟ್ರೇಲಿಯಾ ಶುಭಾರಂಭ ಕಂಡಿದೆ. ಟಾಸ್ ಗೆದ್ದು ಬ್ಯಾಟಿಂಗ್ ನಡೆಸಿದ ಟೀಂ ಇಂಡಿಯಾ ಉತ್ತಮ ಮೊತ್ತವನ್ನ ದಾಖಲಿಸಿತ್ತು. ನಾಯಕಿ ಹರ್ಮನ್ ಪ್ರೀತ್ ಮತ್ತು ಶಫಾಲಿ ವರ್ಮಾರ ಅದ್ಭುತ ಆಟದಿಂದ ಭಾರತ 20 ಓವರ್ಗಳಲ್ಲಿ 154 ರನ್ಗಳನ್ನ ಕಲೆ ಹಾಕಿತು. ಇದಕ್ಕೆ ಪ್ರತ್ಯುತ್ತರವಾಗಿ ಬ್ಯಾಟ್ ಬೀಸಿದ ಆಸ್ಟ್ರೇಲಿಯಾ ಆರಂಭದಲ್ಲಿ ಸಂಕಷ್ಟಕ್ಕೆ ಸಿಲುಕಿತು. ಆದ್ರೆ ಆಶ್ಲೆ ಗಾರ್ಡ್ನರ್ ಏಕಾಂಗಿಯಾಗಿ ಹೋರಾಟವನ್ನ ನಡೆಸಿ ಪಂದ್ಯಕ್ಕೆ ಜಯ ತಂದುಕೊಟ್ರು. ಒಂದು ಓವರ್ ಬಾಕಿ ಇರುವಂತೆಯೇ ತಂಡವನ್ನ ಜಯದ ದಡ ಸೇರಿಸಿದ್ರು. ಟೀಂ ಇಂಡಿಯಾದ ಮಾಜಿ ನಾಯಕ ವಿರಾಟ್ ಕೊಹ್ಲಿ ವೈಫಲ್ಯದ ಬಗ್ಗೆ ಕ್ರಿಕೆಟ್ ಲೋಕದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ. ಲೆಜೆಂಡ್ಗಳು, ಕ್ರಿಕೆಟ್ ಎಕ್ಸ್ಪರ್ಟ್ಸ್ ಗಳೆಲ್ಲ ಸಲಹೆಗಳನ್ನ ನೀಡುತ್ತಿದ್ದಾರೆ. ಸಂದರ್ಶನವೊಂದರಲ್ಲಿ ಪಾಕಿಸ್ತಾನದ ಮಾಜಿ ನಾಯಕ ಶಾಹಿದ್ ಆಫ್ರಿದಿಗೂ ಈ ಪ್ರಶ್ನೆ ಎದುರಾಗಿದ್ದು, ಇದಕ್ಕೆ ವಿರಾಟ್ ಯಾಕೆ ನನ್ನ ಸಲಹೆಯನ್ನ ಪರಿಗಣಿಸಬೇಕು ಅಂತ ಉತ್ತರಿಸಿದ್ದಾರೆ. ವಿರಾಟ್ ಕೊಹ್ಲಿ ತಮ್ಮ ಮೇಲಿರೋ ನಿರೀಕ್ಷೆಯ ಕಾರಣಕ್ಕೆ ಪ್ರದರ್ಶನ ನೀಡಬೇಕಿದೆ. ಆದ್ರೆ ತುಂಬಾ ದಿನಗಳಿಂದ ಆ ನಿರೀಕ್ಷಿತ ಪ್ರದರ್ಶನವನ್ನ ನೀಡಿಲ್ಲ. ಆತ ಸೆಟ್ ಮಾಡಿರೋ ಸ್ಟ್ಯಾಂಡರ್ಡ್ ಅನ್ನ ರೀಚ್ ಆಗಿಲ್ಲ, ಹೀಗಾಗಿ ಚರ್ಚೆ ಆಗ್ತಿದೆ ಅಂತ ಹೇಳಿದ್ದಾರೆ. ನಾಯಕ ರೋಹಿತ್ ಶರ್ಮಾ ಅವರ ಸಹಾಯದಿಂದ ಶಿಖರ್ ಧವನ್ ಉತ್ತಮ ಪ್ರದರ್ಶನವನ್ನ ನೀಡಿದ್ದಾರೆ ಅಂತ ಮಾಜಿ ಕ್ರಿಕೆಟಿಗ ಪ್ರಜ್ಞನ್ ಓಜಾ ಅಭಿಪ್ರಾಯದ ಬಗ್ಗೆ ರೋಹಿತ್ ಶರ್ಮಾ ತಮಾಷೆಯಾಗಿ ಪ್ರತಿಕ್ರಿಯಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಎದುರಾದ ಪ್ರಶ್ನೆಗೆ ಉತ್ತರಿಸಿದ ರೋಹಿತ್, ಪ್ರಜ್ಞಾನ್ ಆತ ಈಗ ಕಾಮೆಂಟ್ರಿ ಮಾಡ್ತಿದ್ದಾರಾ ಅಂತ ತಮಾಷೆಯಾಗಿ ಮರುಪ್ರಶ್ನಿಸಿದ್ದಾರೆ. ಆ ಬಳಿಕ ಧವನ್ ಬಗ್ಗೆ ಮಾತನಾಡಿದ ರೋಹಿತ್, ನಾವು ಆಡುವಾಗ ಜೊತೆಗಾರರಿಂದ ಸಲಹೆ ಸೂಚನೆಗಳನ್ನ ಬಯಸ್ತೀವಿ, ನಾನು ಅಂತಲ್ಲ ಎಲ್ಲ ಆಟಗಾರರು ಹೀಗೆ ಇರಬೇಕು ಅಂತ ಹೇಳಿದ್ದಾರೆ. ಸದ್ಯ ವೆಸ್ಟ್ ಇಂಡೀಸ್ ವಿರುದ್ಧದ ಟಿ20 ಸರಣಿಯಲ್ಲಿ ಬ್ಯುಸಿಯಾಗಿರೋ ಟೀಂ ಇಂಡಿಯಾ ಅದರ ಬೆನ್ನಲ್ಲೇ ಜಿಂಬಾಬ್ವೆ ಪ್ರವಾಸಕ್ಕೆ ತೆರಳಲಿದೆ. ವಿಶ್ರಾಂತಿಯಲ್ಲಿರುವ ವಿರಾಟ್ ಕೊಹ್ಲಿ ಕೂಡ ಪ್ರವಾಸದಲ್ಲಿ ತಂಡಕ್ಕೆ ಮರಳಲಿದ್ದು, ಕೊಹ್ಲಿ ಪ್ರದರ್ಶನ ಹೇಗಿರುತ್ತೆ ಅನ್ನೋ ಚರ್ಚೆಗಳು ಆರಂಭವಾಗಿದೆ. ವಿರಾಟ್ ಫಾರ್ಮ್ಗೆ ಮರಳೋಕೆ ಇದು ಉತ್ತಮ ಅವಕಾಶ ಅಂತ ಹಲವರು ಅಭಿಪ್ರಾಯಪಡುತ್ತಿದ್ದಾರೆ. ಈ ಬಗ್ಗೆ ನ್ಯೂಜಿಲೆಂಡ್ ಮಾಜಿ ಕ್ರಿಕೆಟಿಗ ಸ್ಕಾಟ್ ಸ್ಟಾರಿಸ್ ಕೂಡ ಮಾತನಾಡಿದ್ದು, ವಿರಾಟ್ ಕೊಹ್ಲಿ ಜಿಂಬಾಬ್ವೆ ವಿರುದ್ಧ ಶತಕ ಸಿಡಿಸಬಹುದು, ಇದು ವಿರಾಟ್ ಅವರ ಕಾನ್ಫಿಡೆನ್ಸ್ ಅನ್ನ ಹೆಚ್ಚಿಸಬಹುದು, ಆದ್ರೆ ಮುಂದಿನ ದಿನಗಳಲ್ಲಿ ತುಂಬಾ ಸಹಾಯ ಮಾಡುತ್ತೆ ಅಂತ ಹೇಳೋಕಾಗಲ್ಲ ಅಂತ ಹೇಳಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಟೀಂ ಇಂಡಿಯಾ ಕ್ರಿಕೆಟಿಗರಿಗೆ ವಿದೇಶಿ ಲೀಗ್ಗಳನ್ನ ಆಡೋಕೆ ಬಿಸಿಸಿಐ ಅವಕಾಶ ಮಾಡಿಕೊಡ್ಬೇಕು ಅಂತ ಮಾಜಿ ಕ್ರಿಕೆಟಿಗ ಅಡಾಮ್ ಗಿಲ್ಕಿಸ್ಟ್ ಹೇಳಿದ್ದಾರೆ. ಟೀಂ ಇಂಡಿಯಾ ಕ್ರಿಕೆಟಿಗರು ವಿದೇಶಿ ಲೀಗ್ ಆಡಿದ್ರೆ ಅದು ಅದ್ಭುತವಾಗಿರುತ್ತೆ, ನನ್ನ ಪ್ರಕಾರ ಇದು ಐಪಿಎಲ್ ಟೂರ್ನಿಯ ಮೇಲೆ ದುಷ್ಪರಿಣಾಮ ಬೀರಲ್ಲ. ನಾನು ಐಪಿಎಲ್ ಟೀಕಿಸ್ತಿಲ್ಲ, ಆದ್ರೆ ಟೀಂ ಇಂಡಿಯಾ ಕ್ರಿಕೆಟಿಗರು ಯಾಕೆ ಬಿಗ್ ಬ್ಯಾಶ್ ಆಡಬಾರ್ದು ಅಂತ ಪ್ರಶ್ನಿಸ್ತೀನಿ ಎಂದಿದ್ದಾರೆ. ಜೊತೆಗೆ ಬಿಸಿಸಿಐ ಆಟಗಾರರಿಗೆ ವಿದೇಶಿ ಲೀಗ್ ಆಡೋಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಒತ್ತಾಯಿಸಿದ್ದಾರೆ. ಟೆಸ್ಟ್ ತಂಡದ ನಾಯಕ ಬೆನ್ ಸ್ಟೋಕ್ಸ್ ಕುರಿತಾದ ಡಾಕ್ಯುಮೆಂಟರಿ ಒಟಿಟಿ ಫಾರ್ಮ್ಯಾಟ್ನಲ್ಲಿ ಬಿಡುಗಡೆಗೆ ಸಜ್ಜಾಗಿದೆ. ಅಮೆಜಾನ್ ಪ್ರೈಮ್ ನಿರ್ಮಿಸಿರೋ ಈ ಡಾಕ್ಯುಮೆಂಟರಿಗೆ ಫಿನಾಯ್ಸ್ ಫ್ರಮ್ ದ ಆಶಸ್ ಅಂತ ಹೆಸರಿಡಲಾಗಿದೆ. ಈ ಡಾಕ್ಯುಮೆಂಟರಿ ಆಗಸ್ಟ್ 26ರಂದು ರಿಲೀಸ್ ಆಗಲಿದೆ. ಸದ್ಯ 3 ನಿಮಿಷ ಅವಧಿಯ ಚಿತ್ರದ ಟ್ರೇಲರ್ ಬಿಡುಗಡೆಯಾಗಿದ್ದು ಸಿಕ್ಕಾಪಟ್ಟೆ ಕುತೂಹಲವನ್ನ ಹುಟ್ಟುಹಾಕಿದೆ. ಮಾನಸಿಕ ಒತ್ತಡದ ಕಾರಣಕ್ಕೆ ಸ್ಟೋಕ್ಸ್ ದೀರ್ಘಾವಧಿ ಬಿಡುವು ಪಡೆದ ಸಂದರ್ಭದ ಘಟನೆಗಳನ್ನ ಈ ಡಾಕ್ಯುಮೆಂಟರಿ ಒಳಗೊಂಡಿದೆ ಅಂತ ಹೇಳಲಾಗ್ತಿದೆ.